ಸಿದ್ದರಾಮಯ್ಯ ಯಾವ ಕ್ಷೇತ್ರದಲ್ಲಿ ನಿಲ್ತಾರೆ ಅಂತ ಸ್ಪಷ್ಟತೆ ಇಲ್ಲ ಅರ್ಜಿ ಸಲ್ಲಿಸಿದ ಬಳಿಕ ಯೋಚನೆ ಮಾಡ್ತೀನಿ ಅಂತ ಶ್ರೀರಾಮಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಯಾವ ಕ್ಷೇತ್ರದಲ್ಲಿ ನಿಲ್ತಾರೆ ಅನ್ನುವಂತದ್ದು ಕೂಡ ಇನ್ನು ಸ್ಪಷ್ಟತೆ ಇಲ್ಲ ಸೋ ಅರ್ಜಿ ಸಲ್ಲಿಸಿದ ಮೇಲೆ ನಾನು ಅವರ ವಿರುದ್ಧ ಸ್ಪರ್ಧೆ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧೆ ಬಗ್ಗೆ ಶ್ರೀರಾಮಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಧಾನಸಭೆ ಚುನಾವಣೆ ಬಗ್ಗೆ ಬಳ್ಳಾರಿಯಲ್ಲಿ ಇವತ್ತು ಮಾತನಾಡಿದ್ರು ಬಾದಾಮಿ ಜನರಿಗೆ ಕೈ ಕೊಟ್ಟು ಇದೀಗ ಕೋಲಾರಕ್ಕೆ ಹೋಗವರೆ ಶ್ರೀರಾಮಲು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸೋ ಸಿದ್ದರಾಮಯ್ಯ ಯಾವ ಕ್ಷೇತ್ರದಲ್ಲಿ ನಿಲ್ತಾರೆ ಅಂತ ಇನ್ನು ಕೂಡ ಸ್ಪಷ್ಟತೆ ಇಲ್ಲ ಆದರೆ ಅವರು ಮೊದಲು ಅರ್ಜಿಯನ್ನ ಸಲ್ಲಿಸಲಿ ಆಮೇಲೆ ನೋಡೋಣ ಅಂತ ಸೋ ಯಾವ ಊರಲ್ಲಿ ನಿಲ್ತಾರೆ ಅನ್ನೋ ಕೂಡ ಇನ್ನು ಸ್ಪಷ್ಟತೆ ಆಗಿಲ್ಲ ಮೊದಲು ಸಿದ್ದರಾಮಯ್ಯನವರು ಅರ್ಜಿಯನ್ನ ಸಲ್ಲಿಸಬೇಕು ಅದಾದ ನಂತರ ನಮ್ಮ ಆಟ ಶುರುವಾಗುತ್ತೆ ಅಂತ ಸ್ಪರ್ಧೆ ಬಗ್ಗೆ ನಮ್ಮ ಪಕ್ಷ ತೀರ್ಮಾನವನ್ನ ಕೂಡ ಮಾಡುತ್ತಾರೆ ಸೋ ಮೊದಲು ಚಾಮುಂಡೇಶ್ವರಿ ನಂತರ ಬಾದಾಮಿ ಜನರಿಗೆ ಕೈ ಕೊಟ್ಟು ಈಗ ಕೋಲಾರಕ್ಕೆ ಬರ್ತಾವ್ರೆ ಸೋ ಮೊದಲು ಕಾಂಗ್ರೆಸ್ ಪಕ್ಷಕ್ಕೆ ಅರ್ಜಿ ಕೊಡಲಿ ನಂತರ ಅವರ ಬಗ್ಗೆ ಮಾತನಾಡುತ್ತೇನೆ ನಾನು ಅವರಂತೆ ಅಲ್ಲ ಪಕ್ಷ ಎಲ್ಲಿ ತೀರ್ಮಾನವನ್ನ ನೀಡುತ್ತದೆಯೋ ಅಲ್ಲಿ ನಾನು ನಿಲ್ತೇನೆ ಅನ್ನುವಂತ ವಿಚಾರವನ್ನ ಕೂಡ ಪ್ರಸ್ತುತಪಡಿಸಿದ್ರು ಸೋ ಸಿದ್ದರಾಮಯ್ಯ ಅವರಿಗೆ ದೋಸ್ತ ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ರು ಸೋ ನನ್ನ ದೋಸ್ತ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ರಾಜ್ಯ ನಾಯಕ ಎಲ್ಲಿ ಬೇಕಾದರೂ ಸ್ಪರ್ಧೆಯನ್ನು ಮಾಡಬಹುದು ಅಂತ ಹೇಳಿ ಸೋ ಹಾಗಾಗಿ ನಾನು ಕೂಡ ಎಲ್ಲಿ ಬೇಕಲ್ಲಿ ಸ್ಪರ್ಧೆಯನ್ನು ಮಾಡ್ತೀನಿ ಆದರೆ ನಾನು ಪಕ್ಷದ ಬದ್ಧನಾಗಿರ್ತೇನೆ ಅನ್ನುವಂತ ವಿಚಾರವನ್ನ ಹೇಳಿಕೆನ ಕೊಟ್ಟಿದ್ದಾರೆ ಅವರು ಚಾಮುಂಡೇಶ್ವರ ಕ್ಷೇತ್ರದಿಂದ ಸೋತರು ಸೋತಿದ ನಂತರ ಬನಶಂಕರಿ ತಾಯಿ ಚಾಮುಂಡೇಶ್ವರಿ ಸೋಲಿಸಿದಂತ ಬನಶಂಕರಿ ತಾಯಿ ಕೈ ಹಿಡ್ಕೊಂಡ್ರು ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಿರುವಂತದ್ದು ಬಾದಾಮಿ ಆ ಬಾದಾಮಿ ಜನರಿಗೆ ಇವತ್ತು ಸೋಲ್ತೀನಂತ ಭಯದಿಂದ ಆ ಜನರಿಗೆ ಮೋಸ ಮಾಡಿ ಆ ಕಾಲು ಕೆರ್ಕೊಂಡು ಇವತ್ತು ಪುನಃ ಎಲ್ಲಿ ಕೋಲಾರ ಕಡೆನೂ ಹೋಗ್ತಾ ಇದ್ದಾನೆ ಕ್ಷೇತ್ರ ಬಿಟ್ಟು ಕೋಲಾರ ಗ್ಯಾರಂಟಿ ಇಲ್ಲ ಸರ್ ಸರ್ ನೀವು ಸರ್ ಗ್ಯಾರಂಟಿ ಆಗಿಲ್ಲ ಅಣ್ಣ ಹುಡುಕಾಡ್ತೇನೆ ನಾನು ಅದೇ ಹೇಳಿದಲ್ಲ ಹುಡುಕಾಟ ಹುಡುಕಾಟ ಅದು ಹೇಳ್ತೀವಲ್ಲ ನಾವು ಅಲೆಮಾರಿ ಜೀವನ ಅನ್ನೋದಕ್ಕೆ ಅಷ್ಟೇ ಅವರು ಕೇಳ್ತಾ ಇದ್ದಾರೆ ನೋಡ್ರಿ ಆ ಸಮುದಾಯದಲ್ಲಿ ನೋವಾಗ್ತದೆ ಅದಕ್ಕೆ ಸಪೋರ್ಟ್ ಆಗಿ ನಮ್ಮ ಬಗ್ಗೆ ಬೈದಾಗ ನಮ್ಮ ಸಮುದಾಯದಲ್ಲಿ ನೋವಾಗಲ್ಲ ರಾಮರು ಫ್ರೆಂಡ್ಸ್ ಅಲ್ಲ ಅಲ್ಲ ನಮ್ಮ ದೋಸ್ತ ಏನು ಹೇಳಿದ್ರು ನಮ್ಮ ದೋಸ್ತ ಏನು ಹೇಳಿ ಸಿದ್ದರಾಮಯ್ಯ ಏನು ಹೇಳಿದ್ರು ನಮ್ಮ ದೋಸ್ತ ಏನು ಹೇಳಿದ್ರೆ ಅಲ್ಲ ನಮ್ಮ ದೋಸ್ತ ಒಂದೇ ಮಾತು ಹೇಳಿದ್ರು ಒಂದ್ ನಿಮಿಷ ನಾನು ಮುಗಿಸ್ತೇನೆ ಒಂದ್ ನಮ್ ದೋಸ್ತ ಏನಂತ ಹೇಳ್ತಾರೆ ಅಂದ್ರೆ ರಾಜ್ಯ ನಾಯಕರಂದ್ರೆ ಯಾರಿಗೆ ಅಂತಾರೆ ಎಲ್ಲಿ ಬೇಕಾದ್ರೆ ನಿಂತು ಗೆಲ್ಲೋದ ರಾಜ್ಯ ನಾಯಕರು ಅಂತಾರ ಹಂಗ ನಮ್ ದೋಸ್ತ ಹೇಳಿದ ಪ್ರಕಾರ ನಾನ್ ಕೂಡ ಅವ್ರು ಹೇಳ್ದಂಗೆ ಅವ್ರು ಹೇಳ್ದಂಗೆ ಜನರಿಗೆ ಮೋಸ ಮಾಡಿದ್ರ ಅನ್ಯಾಯ ಮಾಡಿದ್ರ ನೀವಲ್ಲಿ ಹೋಗ್ತೀರಾ ವಾಪಸ್ಸು ನೋಡ್ರಿ ಅವರು ಚಾಮುಂಡೇಶ್ವರ ಕ್ಷೇತ್ರದಿಂದ ಸೋತರು ಸೋತಿದ ನಂತರ ಬನಶಂಕರಿ ತಾಯಿ ಚಾಮುಂಡೇಶ್ವರಿ ಸೋಲಿಸಿದಂತ ಬನಶಂಕರಿ ತಾಯಿ ಕೈ ಹಿಡ್ಕೊಂಡ್ರು ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಿರುವಂತದ್ದು ಬಾದಾಮಿ ಆ ಬಾದಾಮಿ ಜನರಿಗೆ ಇವತ್ತು ಸೋಲ್ತೀನಂತ ಭಯದಿಂದ ಆ ಜನರಿಗೆ ಮೋಸ ಮಾಡಿ ಆ ಕಾಲು ಕೆರ್ಕೊಂಡು ಇವತ್ತು ಪುನಃ ಎಲ್ಲಿ ಕೋಲಾರ ಕಡೆನೂ ಹೋಗ್ತಾ ಇದ್ದಾನೆ ಕ್ಷೇತ್ರ ಬಿಟ್ಟು ಕೋಲಾರ ಗ್ಯಾರಂಟಿ ಇಲ್ಲ ಸರ್ ಸರ್ ನೀವು ಸರ್ ಗ್ಯಾರಂಟಿ ಆಗಿಲ್ಲ ಅಣ್ಣ ಹುಡುಕಾಡ್ತೇನೆ ನಾನು ಅದೇ ಹೇಳಿದಲ್ಲ ಹುಡುಕಾಟ ಹುಡುಕಾಟ ಅದು ಹೇಳ್ತೀವಲ್ಲ ನಾವು ಅಲೆಮಾರಿ ಜೀವನ ಅನ್ನೋದಕ್ಕಿಂತ ಅಷ್ಟೇ ಅವ್ರು ಕೇಳ್ತಾ ಇದ್ದಾರೆ ಆ ಸಮುದಾಯದಲ್ಲಿ ನೋವಾಗ್ತದೆ ಅದಕ್ಕೆ ಸಪೋರ್ಟ್ ಆಗಿ ನಮ್ಮ ಬಗ್ಗೆ ಬೈದಾಗ ನಮ್ಮ ಸಮುದಾಯದಲ್ಲಿ ನೋವಾಗಲ್ಲ ರಾಮರು ಫ್ರೆಂಡ್ಸ್ ಅಲ್ಲ ನಮ್ಮ ದೋಸ್ತ ಏನು ಹೇಳಿದ್ರು ನಮ್ಮ ದೋಸ್ತ ಏನು ಹೇಳಿ ಸಿದ್ದರಾಮಯ್ಯ ಏನು ಹೇಳಿದ್ರು ನಮ್ಮ ದೋಸ್ತ ಏನು ಹೇಳಿದ್ರೆ ಅಲ್ಲ ನಮ್ಮ ದೋಸ್ತ ಒಂದೇ ಮಾತು ಹೇಳಿದ್ರು ಒಂದ್ ನಿಮಿಷ ನಾನು ಮುಗಿಸ್ತೇನೆ ನಮ್ಮ ದೋಸ್ತ ಏನಂತ ಹೇಳ್ತಾರೆ ಅಂದ್ರೆ ರಾಜ್ಯ ನಾಯಕರಂದ್ರೆ ಯಾರಿಗೆ ಅಂತಾರೆ ಎಲ್ಲಿ ಬೇಕಾದ್ರೆ ನಿಂತು ಗೆಲ್ಲೋದ ರಾಜ್ಯ ನಾಯಕರು ಅಂತಾರ ಹಂಗ ನಮ್ಮ ದೋಸ್ತ ಹೇಳಿದ ಪ್ರಕಾರ ನಾನು ಕೂಡ ಅವ್ರು ಹೇಳ್ದಂಗೆ